ಇದು ಒಂಥರ ಪೋಷಕಾಂಶಗಳ ಗಣಿ ಅಂತಾನೇ ಹೇಳ್ಬೋದು. ಈ ಬೀಜಗಳೆಲ್ಲ ತಿಂದ್ಬಿಟ್ಟು ಹಣ್ಣು ತಿಂದ್ಬಿಟ್ಟು ಎಸ್ಬಿಡ್ತಾರೆ. ನಾವು ಚಿಕ್ಕದಿರುವಾಗ ಅಂದ್ರೆ ಅಮ್ಮ ಈಗ ಏನಾದ್ರೂ ಸೊರೆಕಾಯಿ ಅಥವಾ ಇದನ್ನೆಲ್ಲ ಕೊರಿಯುವಾಗ ಆಚಾರ ಕೂತ್ಕೊಂಡು ಬೀಜವನ್ನು ನಮಗೆ ತಿನ್ಲಿಕ್ಕೆ ಕೊಡ್ತಾಯಿದ್ರು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಮಾಡುವ ಅಂತ ಹೇಳಿಕೊಂಡು ಅಂದರೆ ಹಲವು ಧಾನ್ಯಗಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಎನರ್ಜಿ ಬೂಸ್ಟಿಂಗ್ ಡ್ರಿಂಕ್ ಅಂತ ಹೇಳಿಕೊಂಡು ಅಂದರೆ ನಾವೀಗ ಸಾಧಾರಣವಾಗಿ ರಾಗಿ ಅಂಬಲಿ ಅಂತೇಳಿ ಮಾಡ್ತೇವೆ, ಹಾಗೆ ಬೇರೆ ಮಣ್ಣಿ ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ನಮ್ಮ ಹೆಲ್ತ್ ಕಾನ್ಸಂಟ್ರೇಟ್ ಆಗಿಕೊಂಡಿರುವಂತಹ ಒಂದು ರೀತಿಯ ಡ್ರಿಂಕ್, ಹಾಗೆ ಅದರ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳಿಕೊಂಡೆಲ್ಲ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಜೊತೆಗೆ ಇವತ್ತು ಚೈತ್ರಕ್ಕನವರಿದ್ದಾರೆ, ಅವರು ನಮಗೆ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತಾರೆ. ಸಾಕ, ನಮಸ್ತೆ. ಹಾಗೆ ಚೈತ್ರಕ್ಕ, ಎಂತೆಲ್ಲ ಧಾನ್ಯಗಳನ್ನು ನಾವು ಇಲ್ಲಿ ಈಗ ಬಳಸ್ತೇವೆ? ಇಲ್ಲಿ ನೀವು ಈಗ ನೋಡ್ಬೋದು, ಇಲ್ಲಿ ನಾನು 6 ತರ ಸಿರಿಧಾನ್ಯಗಳನ್ನ ಇಟ್ಕೊಂಡಿದ್ದೀನಿ. ನವಣೆ, ಅರ್ಕ, ಊದ್ಲು, ಬರ್ಗು, ಸಜ್ಜೆ, ಏನ್ ಬರುತ್ತೆ ಈ 6 ತರ ಸಿರಿಧಾನ್ಯಗಳು ಏನ್ ಬರುತ್ತೆ ಅದನ್ನ ನಾನು ಫಸ್ಟ್ಗೆ ನೀರಲ್ಲಿ ನೆನ್ಸು, ಒಂದು ನೈಟು ಅದನ್ನ ನೆನ್ಸ್ಬೇಕು. ಅವಾಗಲೇ ನಮ್ಗೆ ಅದರಲ್ಲಿರೋ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದು. ನೆನ್ಸಿ ಒಣಗಿಸ್ಬೇಕು, ರಾಗಿನೂ ಅಷ್ಟೇ ತೊಳೆದು ಒಣಗಿಸ್ಬೇಕು. ಇದೆಲ್ಲಾನು ನಾವು ಒಣಗಿಸ್ಕೊಂಡು ಈ ತರ ಇದೆಲ್ಲ ಇಟ್ಕೊಂಡಿರೋದು ಏನಿದೆ ಅದನ್ನೆಲ್ಲ ನಾವು ಫ್ರೈ ಮಾಡಿ ಇದನ್ನ ಪೌಡ್ರ್ ಮಾಡೋದು. ಏನಕ್ಕೆ ಅಂದ್ರೆ ಇವತ್ತಿನ ಒಂದು ಬ್ಯುಸಿ ಜೀವನದಲ್ಲಿ ಯಾರು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ಹಾಗಾಗಿ ಇದು ಅಷ್ಟೇ ನೋಡಿ, ಇದು ಸಿರಿಧಾನ್ಯಗಳೇನಿದೆ ತುಂಬಾ ನಮ್ಗೆ ಹೆಲ್ತ್ಗೆ ಒಳ್ಳೇದಿದೆ. ಇದರಲ್ಲಿ ತುಂಬಾ ರಿಚ್ ಫೈಬರ್ ಇರೋದ್ರಿಂದ, ನಾರಿನಾಂಶ ಇರೋದ್ರಿಂದ ನಮ್ಮ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅದು ದೇಹದಿಂದ ಹೊರಗೆ ತೆಗೆದು ಹಾಕಿ ನಮಗೆ ಒಂದು ಗುಡ್ ಅಂತ ಹೆಲ್ತಿ ಒಂದು ಏನಂತಾರೆ ಹೆಲ್ತಿ ಲೈಫ್ನ ನಮಗೆ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ, ಥೈರಾಯ್ಡ್ ಇರೋರಿಗೆ, ಮತ್ತು ಲಿವರ್ ಸಮಸ್ಯೆ, ಕ್ಯಾನ್ಸರು, ಇನ್ನು ಮುಂತಾದ ಸಮಸ್ಯೆ ಏನೇ ಇದ್ರೂ ಕೂಡ ಆ ದೋಷ ನಿವಾರಣೆ ಮಾಡಿ ಅದು ನಮಗೆ ಒಂದು ಸದೃಢ ದೇಹನ ಕೊಡುತ್ತೆ. ಅಲ್ಲಿ ನೋಡ್ಬೋದು ನೀವು, ಇದು ಜೋಳ, ಇದು ಕೆಂಪಕ್ಕಿ, ಇದು ಹುರುಳಿಕಾಳು, ಇದು ಬಿಳಿ ಅಲಸಂದೆ ಕಾಳು, ಇದು ಕಾಬೂಲ್ ಕಡಲೆ ಅಂತೇಳಿ, ಇದು ಕಡಲೆಕಾಳು, ಮತ್ತು ಇದು ಅಲಸಂದೆ ಕಾಳು, ಇದು ಅವರೆಬೇಳೆ, ಅವರೆಕಾಳು, ಮತ್ತು ಉದ್ದಿನ ಬೇಳೆ, ಇದು ಬಿಳಿ ಬಟಾಣಿ, ಇದು ಬಂದು ಹಸಿರು ಬಟಾಣಿ, ಇದು ಬಂದು ಮೈಸೂರು ದಾಲ್ ಅಂತ ಹೇಳಿ, ಅದು ನಿಮಗೆ ಬಾರ್ಲಿ, ಅದು ಅದು ಬಂದು ಉದ್ದಿನ ಬೇಳೆ, ತೊಗರಿ ಬೇಳೆ, ಮೆಂತ್ಯ, ಹೆಸರು ಬೇಳೆ, ಇದು ಬಂದು 3 ಟೈಪ್ಸ್ ಆಫ್ ರಾಜ್ಮಾ ಬರುತ್ತಲ್ಲ ಅದನ್ನ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ರಿಚ್ ಆಗಿ ಐರನ್ ಕಂಟೆಂಟ್ ಇರುತ್ತೆ, ಅದು ನಿಮಗೆ ರಕ್ತನ ಜಾಸ್ತಿ ಮಾಡೋದಕ್ಕೆ ಮತ್ತು ತುಂಬ ಪ್ರೋಟೀನ್ ಅಂಶ ಇರೋದ್ರಿಂದ ನಿಮ್ಮ ದೇಹಕ್ಕೆ ಏನು ಪೋಷಕಾಂಶಗಳು ಬೇಕು ಅದನ್ನೆಲ್ಲ ಇದು ಒದಗಿಸುತ್ತೆ. ಇಲ್ಲಿ ಕಾಳುಗಳನ್ನ ನಾನು ಏನು ಇಟ್ಟಿದ್ದೀನಿ ಎಲ್ಲ ಅಷ್ಟೇ ಪ್ರೋಟೀನ್ ಅಂಶ, ಐರನ್ನು, ಪ್ರೋಟೀನು, ಕ್ಯಾಲ್ಶಿಯಂ ಎಲ್ಲ ರಿಚ್ ಆಗಿರೋದ್ರಿಂದ ನಮಗೆ ಯಾವುದೇ ಒಂದು ಸಮಸ್ಯೆ, ಈಗ ಮೂಳೆಗಳ ಸವೆತ, ಈಗಿನವ್ರಿಗಂತೂ ತುಂಬ ಮೂಳೆ ಸವೆತ ಅಂತ ಹೇಳ್ತಾರೆ. ಈ ಸೀಡ್ಸ್ಗಳು ಅಷ್ಟೇ ನೋಡಿ, ಇದು ಪಂಪ್ಕಿನ್, ವಾಟರ್ ಮಿಲ್, ಇದರಲ್ಲೆಲ್ಲ ತುಂಬ ರಿಚ್ ಕ್ಯಾಲ್ಶಿಯಂ ಇರುತ್ತೆ. ಹಾಗಾಗಿ ಇದು ನಮಗೆ ಬೆನ್ನೋವಾಗಿರ್ಬೋದು, ಸೊಂಟ ನೋವು, ಮತ್ತು ಮೂಳೆಗಳು, ಜಾಯಿಂಟ್ ಪೇನ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ತುಂಬ ಒಳ್ಳೆಯದಿದೆ. ಟೋಟಲ್ ಆಗಿ ಇದ್ರು ಒಂದೊಂದು ಹೇಳ್ತಾ ಹೋದರೆ ದಿನ ಪೂರ್ತಿ ಆಗುತ್ತೆ. ಏನಂದರೆ ಇದು ತುಂಬ ಒಳ್ಳೆ ಒಂದು ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳ್ಬೋದಷ್ಟೆ. ಇದು ಹಕ್ಸೆ ಬೀಜ, ಸಬ್ಬಕ್ಕಿ, ಇದು ಇದು ಕಡಲೆ ಬೀಜ, ಇದು ಡಬಲ್ ಬೀನ್ಸ್ ಅಂತ ಹೇಳಿ, ಡಬಲ್ ಬೀನ್ಸ್, ಇದು ಹೆಸರು ಕಾಳು, ಇದು ವಾಲ್ನಟ್ಟು, ಬಾದಾಮಿ, ಇದು ಬಂದು 4 ತರ ಸೀಡ್ಸ್ ಇಟ್ಕೊಂಡಿದ್ದೀನಿ. ಏನಂದ್ರೆ ವಾಟರ್ ಮಿಲನ್, ಪಂಪ್ಕಿನ್ ಸೀಡ್ಸು, ಮತ್ತೆ ಸನ್ಫ್ಲವರ್ ಸೀಡ್ಸು, 4 ತರದ್ದು ನಾನು ಸೀಡ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಗಸಗಸೆ, ಮತ್ತೆ ಇದು ಜೀರಿಗೆ, ಮೆಣಸು, ಒಣಶುಂಠಿ, ಏಲಕ್ಕಿ, ಇದು ಸೋಂಪು. ಅಲ್ಲಿ ಬಂದು ನಿಮಗೆ ಸೀಬೆ ಎಲೆ ಲೀವ್ಸ್, ಆಕ್ಚುಲಿ ನಾನು ಲೀವ್ಸ್ ಹಾಕೋದು ಅಲ್ಲಿ, ನಾನು ಪೌಡರ್ ಇಟ್ಟಿದ್ದೀನಿ. ಅದು ಸೀಬೆ ಎಲೆ ಪೌಡರು, ಮತ್ತೆ ಅದು ಜಾಮೂನ್ ಏನ್ ಬರುತ್ತೆ ಅದು ಹಣ್ಣೊಂದು ಬೀಜ ಬರುತ್ತಲ್ಲ ಅದ್ರ ಪೌಡರ್ನ ಈಗ ನಾನು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೀಗ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಂತಹ ನವಣೆ ಏನಿದೆ, ನವಣೆಯನ್ನು ಈಗ ಹುರಿಲಿಕ್ಕಿದ್ದಾರೆ. ಒಂದೊಂದೇ ಎಲ್ಲ ಧಾನ್ಯಗಳನ್ನು ಕೂಡ ಹುರಿಲಿಕ್ಕಿದೆ. ಹಾಗೆ ಈಗ ಫಸ್ಟ್ ನಾನು ನವಣೆ ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು 6 ತರ ಏನ್ ಬರುತ್ತೆ ಸಿರಿಧಾನ್ಯಗಳು, ಅದನ್ನ ನಾವು ಕಡಿಮೆ ಉರಿನಲ್ಲಿ ಒಂದು ಅಳತಿಯಾಗಿ ಉರಿಬೇಕಾಗುತ್ತೆ. ಯಾಕೆಂದ್ರೆ ಇದು ಇದು ಉರಿ ಜಾಸ್ತಿ ಆದ್ರೆ ಸೀದೋಗ್ಬಿಟ್ಟು ಟೇಸ್ಟ್ ಬರಲ್ಲ ಅಂಬ್ಲಿ. ಹಾಗೆ ಎಲ್ಲವನ್ನು ಕೂಡ ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡು ಹುರಿಯುವಂಥದ್ದು ಮುಖ್ಯ. ನಾನು ಹೇಳೋದೇನಂದ್ರೆ, ನೀವು ಯಾವ್ಯಾವುದೋ ಹೆಲ್ತ್ ಡ್ರಿಂಕ್ಸ್, ಈಗ ಪ್ರಿಸರ್ವೇಟಿವ್ ಕೆಮಿಕಲ್ ಹಾಕಿರೋ ಒಂದು ಹೆಲ್ತ್ ಡ್ರಿಂಕ್ಸ್ನ ನೀವು ಕುಡಿಯೋ ಮೊದಲು, ಇದೇ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನೀವು ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗುತ್ತೆ. ಹಿಂದಿನವರೆಲ್ಲ ಇದೇ ಒಂದು ಫುಡ್ ಹ್ಯಾಬಿಟ್ ಇಟ್ಕೊಂಡಿದ್ರು, ಈಗೆಲ್ಲ ಇದು ಮರ್ತ್ಬಿಟ್ಟಿದ್ದಾರೆ. ನಾನೀಗ ಕೇಳುವಂಥದ್ದು, ನೀವು ಅಂದರೆ ಈ ತರ ಆಗಿರುವಂಥ ಒಂದು ಹುಡಿ ಮಾಡಬೇಕು ಅಂತೇಳಿ ಯಾಕೆ ಹೊರಟ್ರಿ?
ಏನಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ಕೋಬೇಕಂದ್ರೆ ನನ್ನ ಮನೆಗೆ ಅಂತ ಇದನ್ನ ಮಾಡಿದ್ದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಲೈಟಾಗಿ ಶುಗರು ಸ್ವಲ್ಪ ಬಿ ಪಿ ಎಲ್ಲ ಸ್ಟಾರ್ಟ್ ಆಯಿತು, ಓ ಈ ಥರನೇ ಇದ್ದರೆ ನಮಗೆ ಎಲ್ಲ ಕಾಯಿಲೆಗಳು ಬಂದುಬಿಡುತ್ತೆ ಅಂತೇಳಿ ನಾನು ಫುಡ್ ಹ್ಯಾಬಿಟೇ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿ ಸುಮಾರು ಬದಲಾಯಿಸ್ಕೊಂಡೆ. ಅದರಲ್ಲಿ ಇದು ಒಂದು ಈ ರೀತಿ ಒಂದು ಅಂಬ್ಲಿನ ಮಾಡಿ ನಾನು ಮಕ್ಕಳಿಗೆ ಮತ್ತು ನಮ್ಮ ಒಂದು ನಮ್ಮ ಮನೆಯವ್ರಿಗೆಲ್ಲ ಕೊಡ್ತಾ ಬಂದೆ. ತುಂಬ ಬದಲಾವಣೆ ಆಯಿತು ಆರೋಗ್ಯದಲ್ಲಿ, ಶುಗರ್ದಾಗಿರ್ಬೋದು, ಅದೊಂದೇ ಅಂತ ಅಲ್ಲ, ಒಂಥರ ಎನರ್ಜಿ ಅಂತ ಅನಿಸುತ್ತೆ, ನಮಗೆ ಒಂಥರ ಶಕ್ತಿ ಬರುತ್ತೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಕುಡಿದಾಗ. ಫ್ರೆಂಡ್ಸ್, ಇದೀಗ ಏನು ಅಂತ ಹೇಳಿದರೆ ನಮ್ಮ ಆಹಾರ ಪದ್ಧತಿ ಏನಾಗಿದೆ ಅಂತ ಹೇಳಿದರೆ ಅದರಿಂದಾಗಿಯೇ ನಮಗೆ ಬರುವಂಥ ರೋಗಗಳು ಶುರುವಾಗುವಂಥದ್ದು. ಹಾಗಾಗಿ ನಾವು ಏನು ಆಹಾರವನ್ನು ತಗೊಳ್ತೇವೆ ಅದರ ಮೇಲಿರುವಂಥದ್ದು ನಮ್ಮ ದೇಹದ ಸೀಕ್ರೆಟ್ ಅಥವಾ ಆರೋಗ್ಯದ ಸೀಕ್ರೆಟ್ ಅಂತ ಹೇಳುವಂಥದ್ದು. ಹೌದು, ಇದು ನೋಡಿ ಚಿಟಪಟ ಅನ್ನೋವರೆಗೂ ಇದು ಉರಿಬೇಕು. ಹಾಂ, ಇದೀಗ ಆಯ್ತಾ? ಹಾಗಿದೆ. ಇದೀಗ ಇದಕ್ಕೆ ಹಾಕುವಂತಹ ಬೀಜಗಳೇನಿದೆ, ಅಗಸೆ ಬೀಜ ಮತ್ತು ಅಲ್ಲ ಇದು ವಾಟರ್ ಸೀಡ್ಸ್ ಅಂತ ಬರುತ್ತೆ ಅಲ್ಲ ನೋಡಿ, ಅದು ಮತ್ತೆ ಕುಂಬಳಕಾಯಿ ಬೀಜ, ಮತ್ತೆ ಕಲ್ಲಂಗಡಿ ಬೀಜ, ಸನ್ಫ್ಲವರ್ ಬೀಜ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಹಾಕೊಂಡು ಈಗ ಹುಡ್ಕೋತಾ ಇದ್ದೀನಿ. ಇದು ಒಂಥರ ಪೋಷಕಾಂಶಗಳ ಗಣಿ ಅಂತಾನೇ ಹೇಳ್ಬೋದು. ಈ ಬೀಜಗಳೆಲ್ಲ ತಿಂದ್ಬಿಟ್ಟು ಹಣ್ಣು ತಿಂದ್ಬಿಟ್ಟು ಎಸ್ಬಿಡ್ತಾರೆ, ಆದ್ರೆ ಇದರಲ್ಲೇ ನಿಜವಾಗ್ಲೂ ಸತ್ವಗಳಿರೋದು. ನಾವು ಚಿಕ್ಕದಿರುವಾಗ ಅಂದ್ರೆ ಅಮ್ಮ ಈಗ ಏನಾದ್ರೂ ಸೊರೆಕಾಯಿ ಅಥವಾ ಇದನ್ನೆಲ್ಲ ಕೊರಿಯುವಾಗ ಹತ್ತಿರ ಕೂತ್ಕೊಂಡು ಬೀಜವನ್ನು ನಮಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೀವಿ. ಹತ್ತು ಬೀಜ ಆದ್ರೂ ಕೂಡ ಕೆಲವು ಸಲ ದೊಡ್ಡ ದೊಡ್ಡ ಬೀಜಗಳಿಗೆ ಬೆಳೆದಂತದ್ದು, ಅದಕ್ಕೆ ಉಪ್ಪೆಲ್ಲ ಹಾಕಿ ಬೇಯಿಸಿ ತಿನ್ನುವಂಥದ್ದು. ಈಗಿನ ಮಕ್ಕಳಿಗೆ ಇದ್ರ ಪರಿಚಯನೇ ಇಲ್ಲ, ಹಾಗಾಗ್ಬಿಟ್ಟಿದೆ. ನೀವೀಗ ಇದೆಲ್ಲ ಪ್ರಾಡಕ್ಟ್ಗಳನ್ನ ಏನು ಮಾಡ್ತೀವಿ, ಇದೀಗ ಮನೆ ಮಟ್ಟಿಗೆ ಸಣ್ಣಕ್ಕೆ ಮಾಡಿಕೊಂಡು ಮಾಡ್ತಾ ಇರುವಂತದ್ದ ಅಲ್ಲ ಹೇಗೆ? ಅಂದ್ರೆ ಇವಾಗ ನಾನು ಮನೆ ಮಟ್ಟಕ್ಕೆ ಮಾಡ್ತಿದ್ದೆ, ಬಟ್ ಇವಾಗ ನನಗೆ ಸ್ವಲ್ಪ ಕಸ್ಟಮರ್ ಆಗಿದ್ದಾರೆ, ಕೊಡ್ತಾ ಇದ್ದೀನಿ, ಕೇಳ್ತಾ ಇದ್ದಾರೆ. ಹೇಗಿದೆ ರಿವ್ಯೂಸ್ ಎಲ್ಲ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಫೀಡ್ಬ್ಯಾಕ್. ಆಕ್ಚುಲಿ ನನಗೆ ಅದು ಐಡಿಯಾ ಇರ್ಲಿಲ್ಲ ಈ ತರ ಮಾಡ್ಬೇಕಂತೇಳಿ, ಬಟ್ ಅವರು ಫೀಡ್ಬ್ಯಾಕ್ ಕೊಡ್ತಿರೋದ್ ನೋಡಿ ಇದನ್ನ ಮಾಡೋಣ, ಕೇಳ್ದವ್ರಿಗೆ ಕೊಡೋಣ, ಅವ್ರಿಗೂ ಉಪಯೋಗ ಆಗ್ಲಿ, ಬೇಕಾದವ್ರು ಮನೇಲಿ ಮಾಡ್ಕೋಬಹುದು, ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ ಅಂದವರು ಹೇಳಿದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ. ಎಲ್ಲವನ್ನು ಕೂಡ ಹೀಗೆ ಹುರಿಯುದಲ್ಲ. ಈಗ 35 ಬಗೆ ನೀವು ಹುರಿತೀರಿ ಅಂತ ಹೇಳಿ ಆದ್ರೆ ಇಡೀ ದಿವಸ ಬೇಕು? ಬೇಕು, ಒಂದು ದಿನ ಆಗುತ್ತೆ. ಫ್ರೆಂಡ್ಸ್, ಇದೀಗ ನೋಡಿ ಎಲ್ಲ 35 ಬಗೆಯ ಬೀಜಗಳನ್ನು ಕೂಡ ಹುರಿದಾಗಿದೆ. ಇಲ್ಲಿ ಬಂದು ನಾನು ರಾಗಿನ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ. ಇದು ನಿಮ್ಗೆ ಎಷ್ಟು ಬರುತ್ತೋ ಪ್ರಮಾಣ ಅಷ್ಟೇ ಪ್ರಮಾಣದ ರಾಗಿ ಹಾಕೋಬೇಕು, ಅವಾಗ ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ. ಅದೆಲ್ಲ ಕಾಳು ಹಾಕಿರೋದ್ರಿಂದ ಅಷ್ಟು ನಾವು ರಾಗಿ ಸೇರಿಸ್ಬೇಕು. ಇದೀಗ ಹುರಿದಂತಹ ರಾಗಿ ಏನಂದ್ರೆ ಇದು ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದನ್ನೆಲ್ಲ ಹಾಕೊಂಡ್ರೆ ಈ ಟೇಸ್ಟ್ ಬರೋದು. ಈಗ ಒಣಶುಂಠಿ, ಏಲಕ್ಕಿ ಜಾಸ್ತಿ ಬೇಡ, ಒಂದು 3-4 ಹಾಕಿದ್ರೆ ಸಾಕಾಗುತ್ತೆ. ಮತ್ತೆ ಒಣಶುಂಠಿ, ಸೋಂಪೆಲ್ಲ ಹಾಕೋದ್ರಿಂದ ನಿಮಗೆ ಒಳ್ಳೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಕೆಲವರು ಕಾಳು ಅಂದರೆ ಅಯ್ಯೋ ಡೈಜೆಷನ್ ಆಗುತ್ತೋ ಇಲ್ವೋ, ಇದು ಡಬಲ್ ಬೀನ್ಸು ರಾಜ್ಮಾ ಎಲ್ಲ ಅಂತ ಅನ್ಕೋತಾರೆ, ಖಂಡಿತವಾಗ್ಲೂ ಹಂಗಾಗಲ್ಲ. ಆಮೇಲೆ ಅದಕ್ಕೆ ಇದು ಬ್ಯಾಲೆನ್ಸ್ ಆಗುತ್ತೆ, ಇಷ್ಟೇ ಪ್ರಮಾಣದ ರಾಗಿ ಹಾಕ್ತೀವಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ ನಿಮಗೆ. ಇದನ್ನು ಎರಡು ನಾವು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ 1 ಕಪ್ಪಷ್ಟು ಇದು ಹುರಿದಿರೋಂಥದ್ದನ್ನು ಎಲ್ಲನೂ ಇಲ್ಲಿ ಹಾಕೋತಾ ಇದ್ದೀನಿ. ಅಷ್ಟೇ ಪ್ರಮಾಣದ ರಾಗಿನೂ ನಾನು ಹಾಕೋತೀನಿ. ಮಿಕ್ಸಿಯಲ್ಲಿ ಮಾಡಿದಂಥ ಹುಡಿಯನ್ನು ಈಗ ಸ್ವಲ್ಪ ಜರಡಿ ಮಾಡಿಕೊಳ್ತಾ ಇದ್ದೀವಿ. ಹೌದು ಹೌದು, ಮಿಕ್ಸಿಲಿ ಮಾಡೋದ್ರಿಂದ ಅದು ಸ್ವಲ್ಪ ತರಿ ಬರುತ್ತೆ, ವಾಲ್ನಟ್ ಎಲ್ಲ ಹಾಕಿರೋದ್ರಿಂದ. ನೀವು ಫ್ಲೋರಲ್ಲಿ ಮಾಡಿಸ್ಕೊಂಡಾಗ ಅದು ನೀಟಾಗಿ ನೈಸಾಗಿ ಬರುತ್ತೆ. ನಾವು ಫ್ಲೋರಲ್ಲೇ ಮಾಡಿಸೋದು, ಅದು ನೀಟಾಗಿ ಬರುತ್ತೆ. ಈ ರೀತಿಯಾಗಿ ಹುಡಿಯಾಗಿದೆ. ಇದನ್ನು ಚೈತ್ರಕ್ಕನವರು ಈ ರೀತಿಯಾಗಿ RM ಸಂಪೂರ್ಣ ಅಂತ ಹೇಳಿಕೊಂಡು ಒಂದು ಪ್ರಾಡಕ್ಟಾಗಿ ಈಗ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮನೆಯಲ್ಲೇ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಮನೆಯಲ್ಲಿ ಮಾಡಿಕೊಳ್ಬೋದು, ಇಲ್ಲ ಅಂತೇಳಿ ಆದರೆ ಅವರಿಗೆ ಯಾರಿಗೆಲ್ಲ ಬೇಕು ಅವರಿಗೆಲ್ಲರಿಗೂ ಕೂಡ ಚೈತ್ರಕ್ಕನವರು ಇದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಅಲ್ಲ, ಎಲ್ಲೆಲ್ಲಿ ಸಿಗ್ತದೆ ಇದು? ನಾವೇನಂದ್ರೆ ಇಲ್ಲಿ ಆನ್ಲೈನ್ ಕೊರಿಯರ್ ಮೂಲಕ ನಾನು ಕೊಡ್ತೀನಿ. ಔಟ್ ಆಫ್ ಸ್ಟೇಟು ಕಂಟ್ರಿನೂ ಒಂದು 2-3 ಕೊಟ್ಟಿದ್ದೀನಿ, ತೊಂದರೆ ಇಲ್ಲ. ಯಾರೇ ಇದ್ರೂ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ. ಮಾಡೋರು ಮನೇಲಿ ಮಾಡ್ಕೊಡಿ, ಇಲ್ಲ ಅಂದ್ರೆ ನೀವು ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ನೀವು ಮಾಡಿಕೊಡ್ತೀರಿ. ಹಾಗೆ ಇದನ್ನ ಆರ್ಡರ್ ಮಾಡ್ಲಿಕ್ಕೆ ಇರುವಂತ ನಂಬರ್ ಅನ್ನು ನಾನು ಕೆಳಗೆ ಕೊಟ್ಟಿರ್ತೇನೆ, ಖಂಡಿತವಾಗಿ ಆರ್ಡರ್ ಮಾಡಿ ಒಮ್ಮೆ ಹೇಗುಂಟು ಅಂತ ಹೇಳಿ ನೋಡಿ. ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಫ್ರೆಂಡ್ಸ್, ಇದೀಗ ಅಂಬಲಿ ಮಾಡುವಂತ ಸಮಯ ನೋಡಿ. ಇವಾಗ ನಾನು ಇದಕ್ಕೆ 2 ಸ್ಪೂನ್ ಪೌಡರ್ನ ಹಾಕೊಂತೀನಿ. ಇಷ್ಟು ಹಾಕೋಬೇಕಾಗುತ್ತೆ, 2 ಗ್ಲಾಸ್. ಅದಕ್ಕೆ ನೋಡಿ, ಇದೀಗ ತಣ್ಣೀರು. ಹೌದು, ತಣ್ಣೀರಲ್ಲಿ ಹಾಕಿ ಫಸ್ಟು ಈ ರೀತಿ ಎಲ್ಲ ನಾವು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ಇದಕ್ಕೆ. ಈಗ ಸ್ಟವ್ ಹಚ್ಕೊಳ್ಳೋಣ.
ಇದು ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು ಈ ರೀತಿ. ಕುದಿ ಬಂದ ನಂತರ ಅದು ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಬರಬೇಕು. ಇದು ನೋಡಿ, ಇದನ್ನ ಸ್ವಲ್ಪ ತೆಗೆದು ಇಟ್ಕೊಂತೀನಿ ನಾನು, ಸ್ವಲ್ಪ ಅರ್ಧದಷ್ಟು. ಸಿಹಿ ಬೇಕಾದ್ರೆ ಸಿಹಿ, ಹುಳಿ ಬೇಕಾದ್ರೆ ಹುಳಿ, ಅಥವಾ ಉಪ್ಪು ಹಾಕಿಕೊಂಡು ಮಾಡೋದು, ಹಾಗೆ ಯಾವ ರೀತಿ ಬೇಕಾದರೂ ಮಾಡಿಕೊಳ್ಬಹುದು ಅಂತ ಹೇಳಿ. ಹಾ, ಇದು ನಾನು ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳೋಣ. ಅವ್ರಿಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಹಿಂಗೆ ಮಾಡ್ಕೋಬಹುದು, ಇಲ್ಲ ತೆಳು ಅಂದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೋಬಹುದು, ತೊಂದರೆ ಇಲ್ಲ. ಫ್ರೆಂಡ್ಸ್, ಇದೀಗ ನೋಡಿ ಮಲ್ಟಿಗ್ರೇನ್ ಹೆಲ್ತ್ ಡ್ರಿಂಕ್ ಈಗ ರೆಡಿ ಆಯಿತು ನೋಡಿ. ಇದೀಗ ಬೆಲ್ಲ ಮತ್ತು ಹಾಲು ಹಾಕಿದಂತಹ ಒಂದು ರೀತಿಯ ಅಂಬಲಿ ಅಂಬಲಿ ಇದು ನೋಡಿ. ಇವಾಗ ಈ ಒಂದು ನಾನು ಫಸ್ಟೇ ಎತ್ಕೊಂಡಿದ್ನಲ್ಲ, ಬರೀ ಗಂಜಿ ಬೇಯಿಸ್ಕೊಂಡಿರೋದು, ಅದಕ್ಕೆ ಈಗ ನಾನು ಮಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಯಾವ ರೀತಿ ಬೇಕಾದರೂ ಮಾಡಿ ಮಾಡ್ಕೋಬೋದು, ಎರಡು ಥರನೂ ಮಾಡ್ಕೊಬೋದು. ಇದು ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಇದರ ರುಚಿ ನೋಡುವಂತಹ ಸಮಯ ಹೇಗಾಗಿದೆ ಅಂತೇಳಿ. ಇದು ಬೆಲ್ಲ ಹಾಕಿ ಮಾಡಿರುವಂತಹ ಸಿಹಿ ಅಂಬಲಿ, ಹಾಗೆ ಮಜ್ಜಿಗೆ ಹಾಕಿ ಮಾಡಿದ್ದು ಕೂಡ ಉಂಟು, ಅದನ್ನು ಕೂಡ ನೋಡ್ಲಿಕ್ಕೆ ಉಂಟು ಹೇಗೆ ಅಂತ. ಬಾರಿ ಖುಷಿ ಆಗ್ತದೆ ಮಜ್ಜಿಗೆ ಹಾಕಿ ಕುಡಿಲಿಕ್ಕೆ ಕೂಡ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನಮ್ಮ ಜೊತೆಗೆ ಇವತ್ತು ಚೈತ್ರಕ್ಕನ ಅವರ ಹಸ್ಬೆಂಡ್ ಕೂಡ ಒಟ್ಟಿಗಿದ್ದಾರೆ. ಅವರು ಈ ಒಂದು ಪ್ರಾಡಕ್ಟಿನ ಫುಲ್ ಬ್ಯಾಕ್ ಬೋನ್ ಅಂತ ಹೇಳಬಹುದು ಅಲ್ವಾ. ಹಾಗೆ ಅವರು ಬೇರೆ ಪ್ರೊಫೆಷನಲ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಲ್ಲ. ಹೌದು. ಏನ್ ಮಾಡ್ಕೊಂಡಿದ್ದೀರಿ? ನಾನು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತೇನೆ, ಎಂಎನ್ಸಿ ಕಂಪನಿಯಲ್ಲಿ ಆಸ್ ಎ ಫೈನಾನ್ಸ್ ಹೆಡ್ ಆಗಿ. ಅದರ ಜೊತೆಗೆ ಇದಕ್ಕೂ ಕೂಡ ಅದರ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು, ಜೊತೆಗೆ ನಾನು ಪ್ರೈವೇಟ್ ಆಗಿ ಇದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಆದರೂ ರಿಕ್ವೈರ್ಮೆಂಟ್ ಇದ್ದರೆ, ಲೈಕ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇರ್ಬೋದು, ಅಥವಾ ಅಕೌಂಟಿಂಗ್ ರೆಕಾರ್ಡ್ಸ್ ಮೇಂಟೆನೆನ್ಸ್ ಇರ್ಬೋದು, ಜಿ ಎಸ್ ಟಿ ಫೈಲಿಂಗ್ಸ್ ಇರ್ಬೋದು, ಜೊತೆಗೆ ಕಸ್ಟಮ್ ಕಂಪ್ಲೈನ್ಸು, ಆರ್ ಬಿ ಐ ಕಂಪ್ಲೈನ್ಸು, ಏನೇ ಇದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಸಿಸ್ಟ್ ಮಾಡ್ತೀವಿ ಖಂಡಿತ. ಹಾಗೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಖಂಡಿತವಾಗಿ ಇವತ್ತಿನ ಈ ವಿಡಿಯೋ ಖುಷಿಯಾಗಿದೆ ಅಂತ ಹೇಳಿ ಮುಂದಿನ ಸಿಗುವ. ನಮಸ್ಕಾರ.